ಫೈ ಅವ್ರ ಫೈ ನೋ ಮೊನ್ನೆ ಹೇಳಿರ ರಾಜಸ್ಥಾನದಲ್ಲಿ ಏನ್ ಹೇಳಿದ್ದಾರೆ ಈ ಕಾಂಗ್ರೆಸ್ವರು ಜನಗಣತಿ ಮಾಡಿ ನಿಂಬಲ್ಲಿ ಏನೇನು ಆಸ್ತಿ ಇದೆ ನೋಡಿಕೊಂಡು ಅವ್ರ ಮನೆ ನಿಂಬಲ್ ಬಂಗಾರ ಎಷ್ಟಿದೆ ಬೆಳ್ಳಿ ಇದು ನೋಡಿಕೊಂಡು ಇದನ್ನ ತಗೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಒಬ್ಬ ಪ್ರಧಾನ ಮಂತ್ರಿ ಈ ದೇಶದ ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕೆ ಹೊರತಾಗಿ ಈ ರೀತಿಯಾಗಿ ಅಜ್ಞಾನಿ ಹಂಗೆ ಮಾತಾಡ್ತಾರೆ ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ನಾವೇನ್ ಮಾಡ್ತೇವೆ ದೇಶದ ಜನರಿಗೋಸ್ಕರ ಮಾಡ್ತೇವೆ ಬಡವರಗೋಸ್ಕರ ಮಾಡ್ತೇವೆ ಈಗ ನಾವು ಎರೇ ನರೇಗಾ ಸ್ಕೀಮ್ ಮಾಡ್ತೇವೆ ನರೇಗಾ ಸ್ಕೀಮ್ ಮುಸ್ಲಿಮ್ರಿಗಿದೆ ಏನ್ ಬಡ ಸೆರು ಕಾಸ್ಟ್ ಇದೆನಾ ನರೇಗಾ ಸ್ಕೀಮ್ ಈ ದೇಶದಲ್ಲಿ ಏನ್ ಬಡವರಿದ್ದಾರೋ ಯಾರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಕೈಗೆ ಕೆಲಸ ಇಲ್ಲ ಅಂತವರಿಗೆ ಈ ನರೇಗಾ ಯೋಜನೆ ಮುಖಾಂತರ ದುಡ್ಯಕ್ಕೆ ಒಂದು ಹಾದಿ ಮಾಡಿಕೊಟ್ಟಿದ್ದೇವೆ ಆದರೆ ಮೋದಿ ಅದಕ್ಕ ಉತ್ತರ ಹೇಳಲ್ಲ ಹೊಟ್ಟಿಗೆ ಅನ್ನ ಕೊಡಬೇಕು ಉಪವಾಸ ಸಾಯಿದ್ದಾರೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಇದು ತಂದ್ರು ಮೋದಿನೂ ತೆಗದಿಲ್ಲ ಇದು ಇದು ಒಂದು ಮೂಲಭೂತ ಹಕ್ಕ ಯಾವುದು ಈ ನರೇಗ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಇವೆಲ್ಲ ನಾವು ಮಾಡಿದ್ರಿ ಬಡವರಿಗಾಗಿ ಇದರಲ್ಲೇನು ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಕ್ರಿಶ್ಚಿಯನ್ ಬುದ್ದಿಸ್ಟ್ ಇದನ್ನ ಭೇದಭಾವ ಮಾಡಿದೆ ಓಟಿನ್ಗೋಸ್ಕರ ಏನ್ ಬೇಕಾದ ಹೇಳ್ಬಿಡ್ತಾರೆ ಮಾರಾಯ ಬಾಯಿಗೆ ಬಂದಂತೆ ಹೇಳೋದು ಆಮೇಲೆ ಏ ಕಾಂಗ್ರೆಸ್ ವಾಲೆ ಐಸಾಕರ್ರಿ ಗಾಂಧಿ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಏನ್ ಮಾಡ್ತೀವಿ ಹತ್ತೊಂಬತ್ ನೂರ ನೈನ್ಟೀನ್ ಏಟಿ ನೈನ್ ಹಿಡ್ಕೊಂಡು ಇಲ್ಲಿವರೆಗೆ ಒಬ್ರು ಗಾಂಧಿ ಫ್ಯಾಮಿಲಿದವರು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಮಿನಿಸ್ಟರ್ ಆಗಿಲ್ಲ ಚೀಫ್ ಮಿನಿಸ್ಟರ್ ಆಗಿಲ್ಲ ಆದರೂ ಮೋದಿ ಬೈದು ಬಿಡಲ್ಲ ಗಾಂಧಿ ಫ್ಯಾಮಿಲಿ ಗಾಂಧಿ ಇನ್ನೊಂದು ವಿಚಾರ ಬಹಳ ಕಡೆ ಅವರು ಹೇಳ್ತಾರೆ ಏನು ನಾವು ದೇಶನ ಒಕ್ಕಟ್ಟಿಟ್ಟು ಬಹಳ ಮಜಬೂತ್ ಮಾಡಿದ್ದೇವೆ ಅವ್ರ ಆ ಮಜಬೂತ್ ಮಾಡಿ ದೇಶವನ್ನ ಕಟ್ಟಿದ್ದೇವೆ ಅಂತ ಹೇಳ ಇವತ್ತು ದೇಶಕ್ಕೆ ಒಡಿತಕ್ಕಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿ ಅವ್ರು ಮಾಡಿದ್ದಾರೆ ಹಿಂದೂ ಮುಸ್ಲಿಮರಲ್ಲಿ ಜಗಳ ದಲಿತರಲ್ಲಿ ಜಗಳ ಬೇರೆ ಜಾತಿ ಜಾತಿಗಳಿಗೆ ಜಗಳ ಅಷ್ಟೇ ಅಲ್ಲ ಇವ್ರದೊಂದು ಸರ್ಕಾರ ಇದೆ ಉತ್ತರಾಖಂಡದಲ್ಲಿ ಅವರು ಒಂದು ಸರ್ಕ್ಯುಲರ್ ತೆಗೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಆದರೆ ಈಗ ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ಹೇಳ್ತಾನೆ ಯಾರೇ ಒಬ್ರು ಬುದ್ಧಿಸ್ಟ್ ಆಗಬೇಕು ಅಂದ್ರೆ ಡೆಪ್ಟಿ ಕಮಿಷನರ್ ಪರ್ಮಿಷನ್ ತಗೊಳ್ಬೇಕು ಎಲ್ಲಿ ಬೌದ್ಧ ಧರ್ಮ ಎಲ್ಲಿ ಹುಟ್ಟಿದೆ ಯಾವ ದೇಶದಾಗ ಹುಟ್ಟಿದೆ ಈ ದೇಶದಲ್ಲೇ ಹುಟ್ಟಿ ಅದನ್ನ ನೀವು ತಿಳ್ಕೊಳ್ತೀರಿ ಕೆಲವು ಜನ ಬಹಳ ಜನ ಹೇಳ್ತಾರೆ ಏನು ಬುದ್ಧ ಇದು ವಿಷ್ಣುವ ಒಂಬತ್ತನೇ ಅವತಾರ ಹೇಳ್ತಾರಲ್ಲ ಹ ಒಂಬತ್ತನೇ ಅವತಾರ ಅರೆ ನಿಮ್ ಒಂಬತ್ತನೇ ಅವತಾರ ಬುದ್ಧ ಅಂತ ಹೇಳ್ತೀರಿ ಅವನ ಧರ್ಮವನ್ನ ಯಾರಾದರೂ ಸ್ವೀಕಾರ ಮಾಡ್ಬೇಕಾದ್ರೆ ಅವನಿಗೆ ಡಿ ಸಿ ಪರ್ಮಿಷನ್ ಬೇಕು ವಾ ಮೋದಿಜಿ ನೀವು ಬುದ್ಧಗನು ದೇಶಿನ ಹೊರಗಡೆನ ಅವನ್ನ ತಿಳ್ಕೊಂಡ್ರಿ ಈ ರೀತಿಯಾಗಿ ಒಂದು ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ದಲಿತರ ಬಗ್ಗೆ ಬಡವರ ಬಗ್ಗೆ ಕೆಲವು ಸಲ ಹೇಳ್ತಾರೆ ಈ ಕಾಂಗ್ರೆಸ್ ಅವ್ರಿಗೆ ನಾವು ರಾಮ್ ಮಂದಿರದು ಆಹ್ವಾನ ಕೊಟ್ಟಿದ್ದೇವೆ ಆದ್ರೆ ಇವರು ಬರಲಿಲ್ಲ ಯಾರು ಕೂಡ ಬಂದು ಅಲ್ಲಿ ನಮಸ್ಕಾರ ಮಾಡಲಿಲ್ಲ ಅವಮಾನ ಮಾಡಿದ್ದಾರೆ ರಾಮ್ಗೆ ಅದು ಇನ್ನೂ ದಿನ ಹೇಳ್ತಾನೆ ಅರೆ ಮಹಾರಾಯ ನಾವಂತೂ ನಾನು ಸ್ಪಷ್ಟ ಹೇಳಿದ್ದೇನೆ ನನಗೆ ಇನ್ವಿಟೇಷನ್ ಬಂದ ಮೇಲೆ ಯಾರ ಆಸ್ತ ಇದೆ ಯಾರ ನಂಬಿಕೆ ಇದೆ ಅವರು ಎಲ್ಲಾದರೂ ಹೋಗ್ಬೋದು ಎಲ್ಲರೂ ಹೋಗ್ಬೋದು ಯಾರಿಗೂ ತಡೆ ಹಿಡಿದಿಲ್ಲ ಹಿಡಿಯೋದು ಇಲ್ಲ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಹಕ್ಕು ಕೊಟ್ಟಿದ್ದಾರೆ ಫ್ರೀಡಮ್ ಆಫ್ ರಿಲಿಜನ್ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದು ಎಲ್ಲ ನಮ್ದಿದೆ ರೀ ನಾವು ಕೊಟ್ಟಿದ್ದೇವೆ ಒತ್ತಿ ಒತ್ತಿಡುದಿಲ್ಲ ಅದು ನಮಗೊಂದು ಇನ್ವಿಟೇಷನ್ ಕೊಟ್ಟರು ನಮ್ಮ ಸೋನಿಯಾ ಗಾಂಧೀಜಿ ಒಂದು ಇನ್ವಿಟೇಷನ್ ಕೊಟ್ಟರು ನನಗೆ ಕೊಟ್ಟಿದ್ದ ಯಾಕೆ ನಾನು ಅಪೋಸಿಷನ್ ಲೀಡರ್ ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದಿದ್ದು ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಸಹಜವಾಗಿ ನನಗೆ ಇನ್ವಿಟೇಷನ್ ಬರ್ತದೆ ನನಗೆ ಯಾವಾಗ ಬೇಕು ಆವಾಗ ನಾನು ಹೋಗ್ತೇನೆ ಆದ್ರೆ ನೀವೇನ್ ಪ್ರಚಾರ ಮಾಡ್ತಾ ಇದ್ರಿ ಈ ಕಾಂಗ್ರೆಸ್ವ್ರು ಬರ್ತಾ ಇಲ್ಲ ಕಾಂಗ್ರೆಸ್ ಅವ್ರು ಬರ್ತಾ ಇಲ್ಲ ನಮಗ್ ಬಿಡೋಪ್ಪ ಕಾಂಗ್ರೆಸ್ ಅವ್ರಿಗೆ ಬರ್ತಾ ಇಲ್ಲ ಅಂತ ನೀನು ಪ್ರಚಾರ ಮಾಡ್ಕೊಂಡು ಓಟಿನ್ಗೋಸ್ಕರ ಏನಾದ್ರೂ ಹೇಳಿ ಮುರ್ಮಗೆ ಯಾಕೆ ಕರೆದಿಲ್ಲ ಶೆಡ್ಯೂಲ್ ಟ್ರೈಬ್ ಹೆಣ್ಮಗಳು ಈ ದೇಶದ ರಾಷ್ಟ್ರಪತಿ ಆ ರಾಷ್ಟ್ರಪತಿ ಅವರಿಗೆ ನೀವು ಯಾಕೆ ಕರೆದಿಲ್ಲ ಯಾಕಂದ್ರೆ ಅಲ್ಲಿ ಸೆಡ್ಯೂಲ್ ಕಾಸ್ಟ್ ಸೆಡ್ಯೂಲ್ ಡ್ರೈವ್ ಯಾರು ಪ್ರಥಮ ಪೂಜೆಯಲ್ಲಿ ಇರಬಾರದು ಬರೇ ಮೋದಿನೇ ಮೋದಿ ಏನ್ ಪೂಜಾರಿನ ಮೋದಿಗೆ ಏನ್ ಮಂತ್ರ ಹೇಳಕ್ ಬರ್ತದಲ್ಲಿ ನಮ್ಮ ಪೂಜಾರಿಗಳು ನಮ್ಮ ಸ್ವಾಮಿಗಳು ಅವ್ರು ಯಾರಿದ್ದಾರೆ ಧರ್ಮದ ಪ್ರಕಾರ ಅವ್ರು ಮಾಡ್ತಾರೆ ನಾವ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು ನೀವೆಲ್ಲ ಬರೇ ಗೋಸ್ಕರ ಇದು ನಮ್ಮ ವಿರುದ್ಧ ಹೋಗ ಪಾರ್ಲಿಮೆಂಟ್ ಉದ್ಘಾಟನೆ ಆಯ್ತು ನೀವು ಮುರ್ಮಾ ಅವ್ರಿಗೆ ಕರೆಸಿದ್ರ ಪ್ರಥಮ್ ಪ್ರಜೆ ಅವರಿಗೂ ಕೂಡ ನಿಜವಾಗ್ಲು ನೋಡಿದ್ರು ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಮೊದಲನೇ ಸ್ಥಾನ ಇರೋದು ರಾಷ್ಟ್ರಪತಿಗೆ ಆಮೇಲೆ ಎರಡನೇದು ಉಪರಾಷ್ಟ್ರಪತಿ ಮೂರನೇದು ಪ್ರಧಾನಮಂತ್ರಿ ಇವ್ರಿಗೆಲ್ಲ ಬಿಟ್ಟು ನೀನೇ ಓಡೋದೆ ಓಡೋದು ಓಡೋದೆ ಓಡೋದು ತಿರ್ಗದೆ ತಿರ್ಗದು ಆ ಎಲ್ಲ ಮಾಡಿ ಕಾಂಗ್ರೆಸ್ ವಾಲೆ ಅಮಾರ ಅಪಮಾನ್ ಭಗವಾನ್ ಭಗವಾನ್ಕೆ ಅರೆ ನೀನ್ ಅಪಮಾನ್ ಮಾಡ್ತಾ ಇದ್ದೆಪ್ಪ ಕೋವಿಂದ್ ಅವರಿಗೆ ಕೋವಿಂದ್ ಅವರು ಪ್ರೆಸಿಡೆಂಟ್ ಇದ್ರು ಸೊಲ್ ಕಾಸ್ಟ್ ಈ ಪಾರ್ಲಿಮೆಂಟ್ ಕಟ್ಟಡ ಆಗುವಾಗ ಅವರಿಗೂ ಕರ್ಸಿಲ್ಲ ಫೌಂಡೇಶನ್ ಹಾಕಕ್ಕೆ ನೀನು ಫೌಂಡೇಶನ್ ಹಾಕಕ್ಕೂ ಕರೆಯಲ್ಲ ಸಡುಲ್ ಕಾಸ್ಟ್ಗೆ ಮುರ್ಮಗೂ ಕರೆದಿಲ್ಲ ಉದ್ಘಾಟನೆ ಮಾಡುವಾಗ ಇಲ್ಲಿ ರಾಮ್ ಮಂದಿರ್ಗೂ ನಿನ್ ಜೊತೆಯಲ್ಲಿ ಒಯ್ದಿಲ್ಲ ಅದಕ್ಕಾಗಿ ನಾನು ಹೇಳಿದೆ ಎಲ್ಲಿವರೆಗೆ ನೀವು ಈ ಅಸ್ಪೃಶ್ಯ ಜನರಿಗೆ ಈ ಸಡುಲ್ ಕಾಸ್ಟ್ ಜನರಿಗೆ ಬ್ಯಾಕ್ವರ್ಡ್ ಜನರಿಗೆ ಸೂತ್ರರಿಗೆ ನೀವು ಎಲ್ಲಿವರೆಗೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಬಿಡೋದಿಲ್ಲ ಅಲ್ಲಿವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದೆ ಅದಕ್ಕಾಗಿ ಏನ್ ತಪ್ಪಾಯ್ತಪ್ಪ ನಾವೇನು ಅವ್ರಿಗೆ ಏನ್ ಬೈದೆವಾ ಅಂದೇವಾ ಮೋದಿ ವೋಟಿನ್ಗೋಸ್ಕರ ಎಲ್ಲಿ ಹೋದಲ್ಲ ಅದೇ ಹೇಳ ನೀ ಅದು ಬಿಡುವಪ್ಪ ದೇಶಕ್ಕೆ ಏನ್ ಮಾಡಿದ್ರಿ ಬೆಲೆ ಏರಿಕೆ ಬಗ್ಗೆ ಏನ್ ಮಾಡಿದ್ಯಾ ಜನರಿಗೆ ಎಂಪ್ಲಾಯ್ಮೆಂಟ್ಗೋಸ್ಕರ ಏನ್ ಮಾಡಿದ್ಯಾ ರೈತರ ಏಳಿಗೆಗಾಗಿ ಏನ್ ಮಾಡಿದ್ಯಾ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ನೀ ಏನ್ ಮಾಡಿದ್ಯಾ ಹೆಣ್ಣು ಮಕ್ಕಳು ಇವತ್ತು ನೆನ್ಸ್ಕೊಳ್ಬೇಕು ಇವ ಹೋಗಿದ್ದಾರೆ ನೆನೆಸ್ಕೊಳ್ಬೇಕು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಮೊದಲು ಇರಲಿಲ್ಲ ನಮಗೂ ಇರಲಿಲ್ಲ ನಿಮಗೂ ಇರಲಿಲ್ಲ ಓಟಿನ ಅಧಿಕಾರ ಬಂದಿದ್ದ ಯಾವಾಗ ಯಾವಾಗ ಪಂಡಿತ್ ಜವಹರ್ಲಾಲ್ ನೆಹರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಒಪ್ಪಿಸಿದ್ರು ರಾಷ್ಟ್ರಪತಿಗೆ ಅಂದಿನಿಂದ ನಿಮ್ಗೆ ಓಟಿನ ಅಧಿಕಾರ ಬಂದಿದೆ ಇಲ್ ಎಲ್ಲಿತ್ತು ನಿಮಗೆ ಓಟಿನ ಅಧಿಕಾರ ಎಲ್ಲೋ ಕೂಡ್ತಿದ್ರಿ ಆದ್ರೆ ಈ ರಾಜಕೀಯದಲ್ಲಿ ಇರಲಿಲ್ಲ ನಮ್ಮ ತಾಯಿಂದರಿ ಓಟಿನ ಅಧಿಕಾರ ಇರಲಿಲ್ಲ ಯಾಕಂದ್ರೆ ಮೋದಿ ಅವರ ಐಡಿಯಾಲಜಿ ಏನಿದೆ ಮೋದಿ ಅವ್ರ ವಿಚಾರಧಾರ ಏನಿದೆ ಹೆಣ್ಣು ಮಕ್ಕಳಿಗೆ ಎಂದೂ ಕೂಡ ಓಟಿನ ಅಧಿಕಾರ ಕೊಡಬಾರದು ಸಮಾನತೆಯಿಂದ ನೋಡಬಾರ್ದು ಇದು ಆರ್ ಎಸ್ ಎಸ್ ಹೇಳ್ತದೆ ನೀವು ಓದಿದ್ರೆ ಗೊತ್ತಾಗ್ತದೆ ಅಂತವ್ರು ನಮಗ್ ಬುದ್ಧಿ ಕಲಿಸ್ತಾರೆ ಅಂತವ್ರು ನಮಗ್ ಹೇಳ್ತಾರೆ ಅದಕ್ಕಾಗಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ರೂರಲ್ ಬ್ಯಾಂಗ್ಳೂರ್ ರೂರಲ್ ಇಂದ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಿಂತಿದ್ದಾರೆ ಆ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಕೆಲಸ ಮಾಡತಕ್ಕಂತ ಅಭ್ಯರ್ಥಿ ನಾನ್ ನೋಡಿದ್ರೆ ನಾನು ಮಂತ್ರಿ ಆಗಿ ಅಭ್ಯರ್ಥಿ ಅಡ್ಡಾಡ್ತಕ್ಕಂಥದ್ದು ನ್ಯಾಷನಲ್ ಹೈವೇಗೆ ದುಡ್ತರತಕ್ಕಂಥದ್ದು ಕುಡಿಯ ನೀರಿಗೆ ತಂದು ಬಹುಶಃ ಒಂದು ಮಾದರಿಯ ಇವತ್ತು ಏನಾದರೂ ಒಂದು ಕಾನ್ಸುನ್ಸ್ ಇದ್ರೆ ಅದು ಬೆಂಗಳೂರು ರೂರಲ್ ಡಿಸ್ಟಿಕ್ಟ್ लेके क्या करते भैया सब करना है दिल्ली में देख रहे हैं लेकिन क्या कर सकते हैं अब मोदी जी यहां आके हिंदी में बोलते हैं फिर सबको लेकिन मोदी और सोलद नोडक ಈಗೆಲ್ಲಾ ಕಡೆ ಒಂದು ವಾತಾವರಣ ಸೋಲ್ತಕ್ಕಂಥದ್ದಿದೆ ಆ ಸೋಲ್ತಕ್ಕಂಥ ವಾತಾವರಣ ನೋಡಿ ಅವರು ಬಾಯಿಗೆ ಬಂದಂಗೆ ಎಲ್ಲರಿಗೂ ಬೈತ ಏನೇನು ನಿಮ್ಮ ಮ್ಯಾನಿಫೆಸ್ಟೋ ಸರಿ ಇಲ್ಲ ನೀವು ಪ್ರತಿ ಒಬ್ಬರ ಬಳಿ ದುಡ್ಡು ಎಣಿಸ್ತೀರಿ ಪ್ರತಿ ಮನೆ ಮನೆಯಲ್ಲಿ ಏನೇನದ ಅಂತ ಹೇಳಿ ಕೇಳ್ತೀರಿ ಇವೆಲ್ಲ ಹೇಳ್ತಾರೆ ನಾನು ನಮ್ಮ ಮೆನಿಫೆಸ್ಟೋ ಏನಿದೆ ಅಂತ ಹೇಳಿ ಬೇಕಾದ್ರೆ ಅವರು ಡಿಬೇಟ್ ಮಾಡಕ್ ತಯಾರಿದ್ರೆ ಅವ್ರು ಎಲ್ಲಿ ಕರದಲ್ಲಿ ದಿಲ್ಲಿಯಲ್ಲಿ ಬಹಿರಂಗ ಭಾಷಣದಲ್ಲಿ ನಾನು ಇರ್ತೇನೆ ನಾನು ಕೇಳ್ತೇನೆ ನನ್ನ ಮೆನಿಫೆಸ್ಟೋ ಅಲ್ಲಿ ಇದು ಇದೆ ನೀವಿದಕ್ಕೆ ಮುಸ್ಲಿಂ ಲೀಗ್ ಭಾಷಣ ಅಂತ ಹೇಳ್ತೀರಾ ಇದಕ್ಕೆ ದೇಶ ವಿರೋಧಿ ಭಾಷಣ ಅಂತ ಹೇಳ್ತೀರಾ ನಮ್ಮ ಮ್ಯಾನಿಫೆಸ್ಟೋ ಈಗ ನಾವು ರಾಹುಲ್ ಗಾಂಧೀಜಿ ಅವರು ಸೋನಿಯಾ ಗಾಂಧಿ ಸೇರಿ ನಮ್ಮ ಪಾರ್ಟಿ ವತಿಯಿಂದ ಐದು ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ ಹಾಗೆ ಹಿಂದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಶಿವಕುಮಾರ್ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಕೊಟ್ಟರು ಆ ಐದು ಗ್ಯಾರಂಟಿ ಈಗ ಅನುಷ್ಠಾನದಲ್ಲಿ ಬರ್ತದೋ ಇಲ್ಲೋ ಬರ್ತಾ ಇದೆ ಇಲ್ಲ ಬರ್ತಾ ಇದೆ ಅದೇ ರೀತಿಯಾಗಿ ಅಖಿಲ ಭಾರತೀಯ ಮಟ್ಟದಲ್ಲಿ ನಾವು ಮಹಾಲಕ್ಷ್ಮಿ ಒಂದು ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಒಬ್ಬ ಮಹಿಳೆಗೆ ನಾವು ಒಂದು ಲಕ್ಷ ರೂಪಾಯಿ ವರ್ಷ ಕೊಡ್ತೇವೆ ಇದು ಏನು ಕೆಟ್ಟದ ಮೋದಿ ಅವರೇ ಹೇಳ್ಬೇಕು ಅದರಲ್ಲಿ ನಾವು ಸುಮಾರು ಒಂದ ಲಕ್ಷ ರೂಪಾಯಿ ಅವ್ರ ಟ್ರೈನಿಂಗ್ ಗೋಸ್ಕರ ಮತ್ತು ಅವರು ಪಕ್ಕಾ ಟ್ರೈನಿಂಗ್ ಮಾಡಿದ ಮೇಲೆ ಪ್ರೈವೇಟ್ ಗಳು ಇರಬಹುದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಇರಬಹುದು ಅದರಲ್ಲಿ ಅವರಿಗೆ ನೌಕರಿ ಕೊಡಿಸ್ತಕ್ಕಂಥದ್ದು ನಮ್ಮ ಒಂದು ಬೈಕೆ ಅದು ಕೂಡ ನಾವು ಯುವಕರಿಗಾಗಿ ಮಾಡ್ತಾ ಇದ್ದೇವೆ ಆಮೇಲೆ ಸಾಲಮನ್ನ ರೈತ ನ್ಯಾಯ ಸಾಲಮಾ ಇದು ತಪ್ಪ ಇದು ನಿಮ್ ಮೆನಿಫೆಸ್ಟೋ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಪ್ಪ ರೈತ ನ್ಯಾಯ ಮಹಿಳಾ ನ್ಯಾಯ ಯುವ ನ್ಯಾಯ ಶ್ರಮಿಕ್ ನ್ಯಾಯ ಶ್ರಮಿಕರಿಗಂತೂ ಎಲ್ಲ ಲೇಬರ್ ಕಾನೂನ್ ಇವತ್ತು ಒಂದು ಮೂಲೆ ಗುಂಪು ಮಾಡಿದ್ದಾರೆ ಎಲ್ಲ ಮಿನಿಮಮ್ ವೇಜಸ್ ಇಲ್ಲ ಕಾಂಟ್ರಾಕ್ಟ್ ಲೇಬರ್ಸ್ ಡೆಲಿ ವೇಜಸ್ ಇವತ್ತು ಅವರಿಗೆ ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ ಲೇಬರ್ ಮಿನಿಸ್ಟ್ರಿಯಿಂದ ಇಲ್ಲ ಈ ಲೇಬರ್ ಕಾನೂನುಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಹತ್ತೊಂಬತ್ನೂರ ನಲವತ್ತರಲ್ಲಿ ನಲ್ವತ್ತರಲ್ಲಿ ಫ್ಯಾಕ್ಟ್ರಿ ಆಕ್ಟ್ನಾಗ ಮೊದಲು ತಂದಿದ್ದು ಕೂಡ ಈಗ ಅವರು ತೆಗೆದಿದ್ದಾರೆ ಯೋಚನೆ ಮಾಡ್ರಿ ನೀವು ಇದು ಯೋಚನೆ ಮಾಡಿ ಓಟ್ ಕೊಡ್ತಕ್ಕಂಥದು ಇದು ಯೋಚನೆ ಮಾಡಿದ್ರೆ ನೀವು ಹಸ್ತಕ್ಕೆ ಓಟ್ ಕೊಡ್ಬೇಕು ಈ ಒಣಗೋಗ ಗುಲಾಬಿ ಹೂವಕ್ಕೆ ಕೊಟ್ರೆ ಅದು ಏನಾಗ್ತದೆ ಅದು ಬರೋಲ್ಲ ಒಂದ್ ತಾಸನೆ ಹೊಣದ ಕೈ ಸದಾ ನಿಮ್ ಜತಿಯಲ್ಲಿ ಇರ್ತದೆ ಈ ಕೈ ಕೈ ಕೆಟ್ಟದ ಅಂತ ಹೇಳಿ ಮೋದಿ ಹೇಳ್ತಾನೆ ಕೈ ಕೊಟ್ಟು ಕೊಡ್ಬೇಡ ಕೈ ಕಟ್ಕೊಳ್ತೀರಾ ನೀವ್ ಎಲ್ಲಿ ಹೋಗ್ತೀರಿ ಅಲ್ಲಿ ಕೈ ನಿಂಬಲ್ಲಿ ಇರ್ತದೆ ಅವನು ಕೈ ಹಿಡಿದು ನೀನು ಕೇಳಬಹುದು ನೀನೇನ್ ಮಾಡಿದ್ಯಪ್ಪ ನಮಗೆ ಅಂತ ಆಮೇಲೆ ಶ್ರಮಿಕ್ ನ್ಯಾಯ ಜಾತಿ ಗಣತಿ ಇದು ಯಾರಿಗೂ ದೂಷಿಸೋಸ್ಕರ ಇಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಕಮ್ಯುನಿಟಿ ಇದ್ದಾರೋ ಅವರಿಗೆ ನಾವು ಏನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ಒಂದು ಸೆನ್ಸಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಯಾಕಪ್ಪ ಇಷ್ಟೊಂದು ಜನರ ಮೇಲೆ ಅಂದ್ರೆ ಕಾಂಗ್ರೆಸ್ ಬೈತಿರಿ को डिवाइड कर रहे हैं, बर्बाद कर रहे कांग्रेस वाले तुम्हारी जो संपत्ति लूट ले रहे हैं। अरे भाई संपत्ति हम नहीं लूट रहे हैं। संपत्ति आप लूट रहे हैं चंद लोगों को 16 लाख करोड़ रुपए कर्जा माफ किए हजार लक्ष कोटी कलवे जनर सला मना मार करू ना वो ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಮಾಡ್ತೇವೆ ಮನಮೋಹನ್ ಸಿಂಗ್ ಅವರಿದ್ದಾಗ ನಮಗ್ ಕೇಳ್ತೀರ ಏನ್ ಅಂತ ಹೇಳಿ ಪ್ರತಿ ಒಂದು ಬಡವರಿಗಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ಮೋದಿ ಪ್ರತಿ ಸಲ ಕಾಂಗ್ರೆಸ್ ಬಯದೇ ಬಯದು ಬಯದೇ ಬಯದು ಇನ್ನೊಂದು ಕೊನೆ ವಿಚಾರ ಹೇಳ್ತೀನಿ ನಾವು ಈ ವ್ಯವಸ್ಥೆ ಮಾಡೋದು ಯಾಕಂದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ ಅವ್ರ ಮನೆ ಗ್ರಾಜುಯೇಟ್ ಎಷ್ಟಿದ್ದಾರೆ ಒಂದು ಒಂದು ಜಾತಿಯಲ್ಲಿ ಎಷ್ಟು ಗ್ರಾಜುಯೇಟ್ ಇದ್ದಾರು ಎಷ್ಟು ಜಮೀನ್ ಇದೆನಾಣ ಎಷ್ಟು ಸಂಪತ್ ಇದೆನಾ ಇದನ್ನ ತಿಳ್ಕೊಳ್ಳೋಸ್ಕರ ಕೊಡ್ತಾರೆ ಕಸ್ಕೊಳ್ಳೋಸ್ಕರ ಅಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ನಾವು ಮಾಡ್ದೇವೆ ನೀವ್ ಯಾರಾದ್ರೂ ಬಂದ್ರ ಅರೆ ದೇಶದ ಸ್ವಾತಂತ್ರ್ಯಕ್ಕಾಗೆ ನೀವು ದುಡಿದವರು ಅಲ್ಲ ನಿಮಗೇನ್ ಗೊತ್ತಿದೆ ಬಡವರು ನೋವು ಅದಕ್ಕಾಗಿ ದೇವರಾಜರ್ಸ್ ಕಾಲದಲ್ಲಿ ಈ ಭೂ ಸುಧಾರಣೆ ಕಾನೂನು ತಂದಿದ್ರು ನಿಮ್ಮ ಕಾಲದಲ್ಲಿ ಏನ್ ತಂದ್ರಿ ಶ್ರೀಮಂತರಿಗೆ ದುಡ್ಡು ಕೊಡೋದು ಅವ್ರು ಸಾಲ ತಗೊಳ್ತಾರೆ ಬ್ಯಾಂಕಿನಿಂದ ಸಾಲ ತಗೊಂಡು ಓಡಿ ಹೋಗ್ತಾರೆ ಅವ್ರ ಬಳಿ ಉಸೂಲ್ ಮಾಡಲ್ಲ ಆದ್ರೆ ನೀವು ಸಾಲ ಏನಾದ್ರೂ ಬ್ಯಾಂಕ್ ಲಿಂದ ತಗೊಂಡ್ರೆ ಡಿ ಸಿ ಸಿ ಬ್ಯಾಂಕ್ ಲಿಂದ ತಗೊಂಡ್ರೆ ಅವ್ರ ಟ್ರ್ಯಾಕ್ಟರ್ ಗಳು ಜಪ್ತಿ ಮಾಡ್ತೀರಿ ಮನಿ ಜಪ್ತಿ ಮಾಡ್ತೀರಿ ಅವ್ರ ಹೊಲ ಜಪ್ತಿ ಮಾಡ್ತೀರಿ ಆ ಹದಿನಾರು ಲಕ್ಷ ಕೋಟಿ ತಗೊಂಡು ಓಡೋದ್ಯಾರಲ್ಲ ಅವ್ರದೇನ್ ಮಾಡಿದ್ರಪ್ಪ ಹುಡ್ಕೊಂಡು ಬಂದಿರ ಅವ್ರಿಗೆ ಅದಕ್ಕೆ ಮೋದಿ ಅವರೇ ಉತ್ತರ ನಮ್ಮಲ್ಲಿ ಬಹಳಷ್ಟಿದೆ ನೀವು ಬರೇ ಏನ್ ಮಾಡ್ತೀರಿ ಹಿಟ್ ಅಂಡ್ ರನ್ ನಾಲ್ಕು ಮಾತಾಡೋದು ಓಡೋಗ ಅದೇ ನಿಂತು ಬಯಸ್ ಮಾಡಿ ಚರ್ಚೆ ಮಾಡಿ ನಾನು ಪಾರ್ಲಿಮೆಂಟ್ನಾಗ ನೀವು ಕೇಳಿರ್ಬೇಕು ಅನೇಕ ಒಂದೊಂದು ಗಂಟೆ ಗಂಟಲೆ ನಾನು ಅನೇಕ ವಿಷಯ ಸಂವಿಧಾನ ಇರಬಹುದು ಅಥವಾ ಅವ್ರು ಮಾಡಿದಂಥ ಕೆಲಸ ಇರಬಹುದು ಯಾವುದೇ ವಿಷಯ ಮೇಲೆ ಒಂದಕ್ಕೂ ಉತ್ತರ ಕೊಡೋದಿಲ್ಲ ನಾವು ಕೇಳೋದೇ ಒಂದು ಅವನು ಹೇಳೋದೇ ಒಂದು ನಾವು ಕೇಳ್ದೇವೆ ಹಸು ಆಗ್ಯದಪ್ಪ ರೊಟ್ಟಿ ಕೊಡು ಅಂದ್ರೆ ಇಲ್ಲ ಇವತ್ ಸಸ್ತ ಆಗ್ಯದೆ ಬೇಕರಿಯಲ್ಲಿ ಏನಂತಾರೆ ಅದಕ್ಕೆ ಅರಿ ಮಕ್ಕಳಿಗಾದ್ರೆ ಬರ್ತ್ಡೇ ಕೇಕ್ ಕಟ್ ಕೇಕ್ ಕೊಡ್ತೀನಿ ಅಂತ ಇಲ್ಲಪ್ಪ ನಾನು ರೊಟ್ಟಿ ಕೊಡು ಹಸು ಆಗ್ಯದ ಇಲ್ಲ ಇವತ್ ನಾ ಸಸ್ತ ಮಾಡಿನ ಕೇಕು ಹೋಗಿ ನೀವು ಕೇಕ್ ತಿನ್ರಿ ಅಂತ ಇದು ಮೋದಿದು ಕುಡಿಯಕ ನೀರು ಕೊಡಿಯಪ್ಪ ಅಂದ್ರೆ ಇಲ್ಲ ಹೋಗ್ರಿ ವಾರಾಣಸಿಗೆ ಗಂಗಾಜ ತಂದು ಕುಡೀರಿ ನೀವು ಹೇಳಿದ್ರೆ ದೇಶಕ್ಕೆ ಒಳ್ಳೆದಾಗ್ತದ ಕ್ಷಮಿಸಬೇಕು ನಾವು ಮೋದಿ ವಿರುದ್ಧ ಆದ್ರೆ ಮೋದಿ ತತ್ವದ ವಿರುದ್ಧ ಇದ್ದೇವೆ ಅವ್ರ ಐಡಿಯಾಲಜಿ ವಿರುದ್ಧ ಇದ್ದೇವೆ ಆರ್ ಎಸ್ ಎಸ್ ಐಡಿಯಾಲಜಿ ವಿರುದ್ಧ ಇದ್ದೇವೆ ಮೋದಿ ನಾವು ಯಾಕೆ ಯಾಕೆ ಕೇಳಕ್ಕ ಅವರು ಒಬ್ಬ ವ್ಯಕ್ತಿ ಆದ್ರೆ ಕಷ್ಟ ಏನ್ ಬಂದಿದೆ ಅಂದ್ರೆ ಇವತ್ತು ಎಲ್ಲ ಬಿಟ್ಟು ಅವರು ಎ ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಚಪ್ಪನ್ ಇನ್ ಛಾತಿ ಮೋದಿ ಕಿ ಓ ಯ ಮೋದಿ ಕಿ ಬಾತ್ ಅರೆ ನೀವೆಲ್ಲ ಮೋದಿ ಕಿ ಬಾತ್ ಮೋದಿ ಕಿ ಬಾತ್ ಅಂತ ಹೇಳಿದ್ರೆ ಮತ್ ನಾವ್ ಯಾರಿಗೆ ಬೈಬೇಕು ಅಥವಾ ನಾವ್ ಯಾರಿಗೆ ಸಾರಿ ನಾವ್ ಯಾರಿಗೆ ಕ್ರಿಟಿಸೈಸ್ ಮಾಡಬೇಕು ಎಲ್ಲ ನಿನ್ನೆ ನೀ ಬಿಜೆಪಿ ಹೆಸರು ಹೇಳಲ್ಲ ನಿಮ್ ಪಾರ್ಟಿ ಹೆಸರು ನಮ್ ಪಾರ್ಟಿ ಹಿಂಗ್ ಮಾಡ್ತದ ಅಂತ ಎಂದು ಹೇಳಿಲ್ಲ ಏ ಮೋದಿ ಕರೇಗ ಮೋದಿ ಆಯ್ತು ಸಾರ ಮುಂಕೀನ್ ನೀನೇ ಹೇಳುವಾಗ ಮತ್ ನಿನಗೆ ಎಲ್ಲಿ ಬಿಟ್ಟು ಹೋಗ್ಬೇಕಪ್ಪ ನಾವು ನಿನ್ ಬೆನ್ನೆ ಹತ್ತಬೇಕಾಗ್ತದೆ ಅದಕ್ಕೆ ನಾವು ಮೋದಿ ಹೆಸರು ತಗೊಳ್ತೇವೆ ಮೋದಿ ಟೀಕೆ ಟಿಪ್ಪಣೆ ಮಾಡೋದು ಅವನ ತತ್ವದ ಗೋಸ್ಕರ ಹೊರತಾಗಿ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಇದ್ದಾನೆ ಅಂತ ಹೇಳಿ ಇಲ್ಲ ಮತ್ತೆ ಎಲ್ಲಾ ಕಾಂಟ್ರಾಕ್ಟ್ ಅವ್ರಿಗೆ ತಗೊಂಡಿಲ್ಲ ಮನ್ನಂತೂ ಮನ್ನಂತೂ ಹೇಳಬೇಡಿ ಅವರು ಈ ಎಲೆಕ್ಷನ್ ಫಂಡ್ ಬಂತಲ್ಲ ಎಲೆಕ್ಷನ್ ಬಾಂಡ್ ಆ ಎಲೆಕ್ಷನ್ ಬಾಂಡ್ ಎಲ್ಲರಿಗೆ ಹೆದರ್ಸಿ ಎದರಿಸಿ ಎಲ್ಲರಿಗಿಂತಲೂ ಜಾಸ್ತಿ ಹತ್ತು ಪಟ್ ಇಪ್ಪತ್ತು ಪಟ್ ನೂರು ಪಟ್ ನಮಗೆ ಎಲೆಕ್ಷನ್ ಫಂಡ್ ಕೊಡ್ತಕ್ಕ ಬಂದ್ರೆ ಅವ್ರಿಗೆ ಇಡಿ ಹಾದಿ ತೋರಿಸ್ತಾನೆ ಇನ್ಕಮ್ ಟ್ಯಾಕ್ಸ್ ಹಾದಿ ತೋರಿಸ್ತಾನೆ ಸಿ ಬಿ ಸಿ ತೋರಿಸ್ತಾನೆ ಸಿಬಿಐ ತೋರಿಸ್ತಾನೆ ಅರೆ ನೀ ಬಂದಿದ್ದೆಲ್ಲ ಗಪ್ಪನೆ ಹೊಡಿತಾ ಇದ್ಯಾ ಇನ್ನೊಬ್ಬರಿಗೆ ಪ್ರಜಾಪ್ರಭುತ್ವದಲ್ಲಿ ಸಮಾನವಾದಂತ ಹಕ್ಕು ಕೊಡಬೇಕಲ್ಲ ಇಲ್ಲ ಅದು ಭ್ರಷ್ಟೆ ಏ ಭ್ರಷ್ಟೆ ಓ ಭ್ರಷ್ಟೆ ಎಲ್ಲ ಈ ಕರಪ್ಷನ್ ಕರಪ್ಟ್ ಯಾರಿದ್ದಾರೋ ಈ ಕರಪ್ಷನ್ ಮಾಡೋರಿಗೆ ಎಲ್ಲರಿಗೂ ನಾ ಹಿಡಿದು ಹಾಕ್ತೀನಿ ಅಂತಂದ ಈಗೆಲ್ಲ ಕರಪ್ಷನ್ ಮಾಡೋರಿಗೆ ಅವ ತೊಡಿ ಮೇಲೆ ಕೂಡಿಸ್ಕೊಂಡು ಜೋಳಿಗೆಯಲ್ಲಿ ಹಾಕೊಂಡು ತಿರುಗಿ ಇದ್ದ ಅದಕ್ಕಾಗಿ ಬಂಧುಗಳೇ ಅರೆ ಅಕ್ಕಿ ಎಂಬತ್ತು ಕೋಟಿ ಜನರಿಗೆ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಅಸಿ ಕರೋಡ್ ಲೋಕಕ್ಕೂ ಮೈ ಫ್ರೀ मुफ्त चावल देता हूं कहा से देते भाई तुम्हारा घर का देते अरे हम कानून बनाए हम कानून बनाए मनमोहन सिंह के जमाने में हम भी थे सोनिया गांधी ने कहा गरीबों के लिए ये जरूरी है अद कानून तगीबे कदर कहीं लाग दिला அதಕ್ಕೆ ನಾವು ಕೊಟ್ಟಂತ ಅಕ್ಕಿ ಇಲ್ಲಂತು ನಮ್ಮ ಕರ್ನಾಟಕದಲ್ಲಿ ಫ್ರೀನೇ ಮಾಡಿದ್ವಿ ಮೊದಲು ಅವಾಗ ಇವರೆಲ್ಲ മന്ത്രി ಇದ್ದರು ಮತ್ತೆ ಸಿದರಾಮಯ್ಯ ಅವರು चीफ मिनिस्टर ಇದ್ದಾಗ ಫ್ರೀನೇ ಮಾಡಿದ್ರವು ನಾವೆಲ್ಲ ನೀನೇ ದೊಡ್ಡದು ಮಾಡದಂಗೆ ಇವತ್ತು 80 કરોડ لوگوں کو ہم دے رہے ہیں अरे सबको दिए हम और कानून बनाए हम मेहनत करे मुर्गा साहब अंडा खाए फकीर साहब मेहनत तो हम करें, लेकिन सबकी क्रेडिट आप ही लेता भगवान का मंदिर बनाना क्रेडिट प्राइस देना आपका मैनिफेस्टो पे टीका सब कर रहे तो इसलिए मैं आपका ज्यादा वक्त नहीं लेता और जो आने वाला 2024 का चुनाव है ये बहुत ही इंपॉर्टेंट है देश को बचाने का संविधान को बचाने का और लोकतंत्र को बचाने का चुनाव है अगर आप इसको निग्लेक्ट करेंगे तो सोचेंगे आप आइंदा कभी डेमोक्रेसी को नहीं देखेंगे कभी संविधान को नहीं देखेंगे ये सब बीजेपी और आरएसएस वाले इसको खत्म करेंगे तो इसलिए मैं आपसे गुजारिश करता हूँ कि आप सब लोग मिलके इस बार हमारे जो कांग्रेस का पंजा है पंजा मालूम है ना हाथ हाथ कई कई के गोटू देश उड़सी कई के मता को संविधान उड़सी कई के मत को देश का प्रजा प्रभुत्व उड़सी इष्ट मात्र खेलको नगस्तेने मात जय हिंद करना बड़ी से बड़ी खबर क्राइम से लेकर राजनीति तक किस नेता ने पांच साल में क्या काम कराया मिलेगी सबसे पहले हर खबर चेंजिंग फ्यूचर न्यूज पर जो बदलेगा है आपका है